ತಮ್ಮ ಇರುವಂತ ಧರ್ಮವನ್ನೇ ಸರಿಯಾಗಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲಾ ಧರ್ಮದಲ್ಲೂ ಕೇಳ್ತಾ ಇದ್ದೀನಿ, ಅಲ್ಲಿರುವಂತ ಜಾತಿಗಳನ್ನೇ ಸರಿಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದ್ರೆ ಇನ್ನೂ ಬೇಕು ಅಂತ ಮತಾಂತರ ಮಾಡಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಇವರು ಸೇರ್ತಾನೇ ಇದ್ದಾರೆ, ಮಾಡೋ ಕೆಲಸ ಇಲ್ಲ. ಸೊ ಬೆಂಗಳೂರಿನಲ್ಲಿ ಶಾಲೆಗಳಲ್ಲೇ ಈಗ ಮತಾಂತರ ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಣ ಸೈಟ್ ಆಸೆ ತೋರಿಸಿ ಮತಾಂತರದ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಬ್ಯಾಡ್ರಹಳ್ಳಿಯಲ್ಲಿ ಸ್ಕೂಲ್ ಮಕ್ಕಳಿಗೆ ಬಿಚ್ಚಿಟ್ಟಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಸದ್ದಿಲ್ಲದೆ ಈಗ ಮತಾಂತರ ಜೋರಾಗ್ತಾ ಇದೆಯಾ ಅಥವಾ ಈಗ ಸದ್ದು ಮಾಡ್ತಾ ಇದೆಯಾ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ನೋಡಿ, ಎಲ್ಲ ಆಟ ಆಡ್ತಿದ್ರು. ಅಶೋಕ್ ನಿಮ್ಮ ಅಪ್ಪನ ಹೆಸರು ಯಾರು? ಎಲ್ಲಿ ಹೋಗ್ತಾರೆ? ನಿಮ್ಮ ಅಪ್ಪ ಹೋಗ್ತಾರಾ? ನೀನು ಮಾಡಲ್ವಾ? ಮನೇಲಿ ಮಾಡ್ತೀಯಾ? ನೀನು ಪ್ರಾರ್ಥನೆ ಮಾಡ್ತೀಯಾ? ಯಾರು ಪ್ರಾರ್ಥನೆ ಮಾಡಿ ಕಳ್ಕೊಟ್ಟಿದ್ರು? ನೀನೇನಂತ ಪ್ರಾರ್ಥನೆ ಮಾಡ್ತೀಯಾ? ನಿಮ್ಮಪ್ಪ ಅವ್ರ ಹೆಸರು? ಮೊದಲೇನು ಹೆಸರಿತ್ತು? ನಿಮ್ಮ ತಾಯಿ ಹೆಸರು? ಶಾರದಮ್ಮ. ಹಲೋ, ನಿಮ್ಮಮ್ಮ ಪ್ರಾರ್ಥನೆ ಮಾಡಲ್ವಾ? ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಏರಿಯಾ ಸುತ್ತಮುತ್ತ ಗಣೇಶ, ಈಶ್ವರ, ಇದೆಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮತ್ತೊಂದು ಇದೇ ವಿಚಾರದಲ್ಲಿ ಒಂದು ಸುದ್ದಿ ಹೇಳಬೇಕು. ಅದು ಯಾದಗಿರಿಯಿಂದ ಬರ್ತಾ ಇರುವಂಥ ಸುದ್ದಿ. ಯಾದಗಿರಿಯಲ್ಲಿ ಮತಾಂತರ ಅಲ್ವಂತೆ, ರೂಪಾಂತರ ಅಂತೆ. ನೋಡಿ, ಯಾದಗಿರಿಯಲ್ಲಿ ಇವರು ಹೇಳ್ತಾರೆ ಬಹಿರಂಗವಾಗಿ ಮತಾಂತರ ಮಾಡಿ, ಇದು ಮತಾಂತರ ಅಲ್ಲ ರೂಪಾಂತರ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಟ್ಕೊಳ್ರಿ, ಸರ್ಕಾರ ನಮ್ಗೆ ಹೇಳಿದೆ ಅಂತ ಹೇಳ್ತಾರೆ. ಒಂದೇ ಮನೆಯಲ್ಲಿ 10 ಜನ ಸೇರಿಸಿ ಮತಾಂತರ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಸೊ ಮತಾಂತರ ಪ್ರಶ್ನಿಸಿದವರ ಮೇಲೆ ಪಾದ್ರಿಗಳು ದರ್ಪವನ್ನ ತೋರಿಸ್ತಾರೆ. ನೋಡಿ, ಕ್ರಿಶ್ಚಿಯನ್ಸ್ ಇದಾರ ನಮ್ಮೂರಲ್ಲಿ, ಕ್ರಿಶ್ಚಿಯನ್ಸ್ ಇದಾರ. ಮಾಡ್ತೀವಿ ನಾವು ಮಾಡ್ತೀವಿ ಕ್ರಿಶ್ಚಿಯನ್ಸ್ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ? ನಿಮ್ಮ ಹೆಸರು ಜೇಮ್ಸ್. ಯಾವರು? ಮತಾಂತರ ಮಾಡ್ತೀರಿ? ಮತಾಂತರ ಅಲ್ಲ, ಮತಾಂತರ ಅಂತ ಯಾರಂದ್ರು? ಮತ್ತೆ ಇದೇನ್ ಮಾಡ್ತಿದ್ರಿ? ಇದೇನು ರೂಪಾಂತರ? ರೂಪಾಂತರ ಮಾಡ್ಕೊಂಡು ಬಂದಿವಿ. ರೂಪಾಂತರ ಮಾಡಕ್ ಒಳ್ಳೇದಾಗ್ತದ, ಹುಡುಗರಿಗೆ ಒಳ್ಳೇದಾಗ್ತದೆ, ಹುಡುಗರಿಗೆ ಒಳ್ಳೇದಾಗ್ತದ. ಯೇಸು ಬಂದು ಒಳ್ಳೇದ್ ಮಾಡ್ತಾನೆ, ಹೌದಲ್ಲ? ಯೇಸು ಒಳ್ಳೇದ್ ಮಾಡ್ತಾನೆ. ನಮ್ಮ ಹನುಮನ್ ದೇವ್ರ ಮಲ್ಲ ಒಳ್ಳೇದ್ ಮಾಡಲ್ಲ. ಧರ್ಮ ಪರಿವರ್ತನೆ ಮಾಡಕ್ ಯಾಕೆ ಬರಕತ್ ನೀನ್ ನಮ್ಮೂರಿಗೆ? ಆದೇಶ ಕೊಡು, ಕಾಪಿ ತೋರಿಸು. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ದೂರು ಕೊಟ್ಟಿದ್ದಾರೆ ನೀಲ್ನಳ್ಳಿ ಗ್ರಾಮದವರು. ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ ಮತ್ತು ಈಗಾಗಲೇ 4 ಜನನ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಪುರುಷರು, 2 ಮಹಿಳೆಯರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ. ಅವರು ನಿಜವಾಗ್ಲೂ ಮತಾಂತರದಲ್ಲಿ ಭಾಗಿಯಾಗಿದ್ರೋ ಅಥವಾ ಇಲ್ಲ ಅಂತೇಳಿ, ಯಾಕೆಂದರೆ ಮತಾಂತರಕ್ಕೆ ಒಳಗಾದ ಕುಟುಂಬಗಳಿಗೆ ನಾವು ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ, ಯಾರೇ ಹೊಸದಾಗಿ ಅನುಮಾನಾಸ್ಪದವಾಗಿ ಬಂದು ಈ ರೀತಿಯಾದ ಏನೋ ಕಾರ್ಯಕ್ರಮಗಳು ಮತ್ತು ಬೋಧನೆ ಏನಾದರೂ ಮಾಡ್ತಾ ಇದ್ದರೆ ನಮ್ಮ ಗಮನಕ್ಕೆ ತಂದರೆ ಈ ರೀತಿಯಾಗಿ ಆಗದೇ ಇರೋ ರೀತಿಯಲ್ಲಿ ಮುಂದೆ ನಾವು ಕ್ರಮ ಕೈಗೊಳ್ತೀವಿ. ಅದರಲ್ಲಿ ಮತಾಂತರ ರೂಪಾಂತರ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಈಗ ನಾವು ಮುಂದಿನ ಕೆಲಸ ನಮ್ಮದು ಇನ್ನೂ ಹೆಚ್ಚಿನ ಕೆಲಸ ಇದೆ, ತನಿಖೆ. ಯಾಕೆಂದರೆ ಯಾರನ್ನ ಅವರು ಕನ್ವರ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅದೆಲ್ಲ ನಾವು ಇನ್ನು ತನಿಖೆ ಮಾಡಬೇಕಾಗಿದೆ. ಬಂದು ಯಾರೇ ಬಂದು ಈ ರೀತಿಯಾಗಿ ಬೋಧನೆ ಮಾಡೋದಾಗಲಿ ಮತಾಂತರ ಮಾಡಲಿಕ್ಕಾಗಲಿ ಕುಟುಂಬಗಳಿಗೆ ಬೇರೆ ಕಡೆಯಿಂದ ಬಂದು ಏನಾದರೂ ಚಟುವಟಿಕೆಗಳು ಮಾಡ್ತಾ ಇದ್ರೆ ನಮ್ಗೆ ಗಮನಕ್ಕೆ ತಂದಿದೆ. ಸೊ ಇದು ಏನು ಕಾರಣ, ಯಾತಕ್ಕೋಸ್ಕರ ಕಾರಣ, ಅದರ ಮೂಲ ಏನು ಅನ್ನೋದನ್ನು ಹೇಳ್ತೀನಿ. ಆದರೆ ಇನ್ನೊಂದು ಕಡೆಗೆ ಒಂದಿಷ್ಟು ನಡೆದಿದೆ. ಹಾಸನ, ಮಂಗಳೂರು ಈ ಭಾಗಗಳಲ್ಲೂ ಕೂಡ, ಶಿವಮೊಗ್ಗ ಅಲ್ಲೂ ಕೂಡ ಈ ಮತಾಂತರ ನಡೀತಾ ಇದೆ. ಇದನ್ನ ಏನಂತ ಕರಿಬೇಕು? ದಂಧೆ ಅಂತ ಕರಿಬೇಕಾ? ಕರಿಬಹುದೇನಪ್ಪ. ಮತಾಂತರ ಮಾಡೋದು ಒಂದು ದಂಧೆನೇ ಅಲ್ವಾ? ಯಾಕಂದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡೋದು ಬೇರೆ ಕಡೆಯಿಂದ ಅಲ್ವಾ? ಕರಿಬಹುದಪ್ಪ, ದಂಧೆ ಅಂತಾನೆ ಕರಿಬಹುದು. ಸೊ ಈಗ ಹಾಸನ, ಮಂಗಳೂರು, ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ. ಹಾಸನದಲ್ಲಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಅಲ್ಲಿ ಪಾಪ ತಾಯಿ ಮಗ ವಶಕ್ಕೆ ತಗೊಂಡಿದ್ದಾರೆ. ಈಗ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಪಾಪ ಪಾರ್ಕ್ನಲ್ಲಿ ತಾಯಿ ಮಗ ಓಡಾಡಿಕೊಂಡು ವಿದ್ಯಾರ್ಥಿಗಳನ್ನ ಮತಾಂತರ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ತಾಯಿ ಮಗನ್ನ ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು. ಶಿವಮೊಗ್ಗದಲ್ಲಿ ಪತಿ ಪತ್ನಿ, ಗಂಡ ಹೆಂಡತಿ ಸೇರ್ಕೊಂಡೆ ಮತಾಂತರ ಮಾಡಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿ ಕೇರಳ ಮೂಲದ ವ್ಯಕ್ತಿಗಳಿಂದ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ ಅದು ಹಾಸನದಲ್ಲಿ. ಅಲ್ಲಿ ನೋಡಿ, ಅಲ್ಲಿ ತಾಯಿ ಮಗ ಇಬ್ಬರೂ ಕೂಡ ಹೋಗಿ ವಿದ್ಯಾರ್ಥಿಗಳಿಗೆ ಆ ಪ್ಯಾಂಪ್ಲೆಟನ್ನು ಕೊಡೋದು. ಸೊ ಒಂದು ಆ ಪ್ಯಾಂಪ್ಲೆಟನ್ನು ಕೊಟ್ಟು ಅವರಿಗೆ ಮನೋಪರಿವರ್ತನೆಯನ್ನು ಮಾಡೋದು, ನೀವು ಬಂದು ಸೇರ್ಕೊಳ್ಳಿ ಅಂತ ಹೇಳೋದು, ಅಥವಾ ಒಂದು ಹಾಲನ್ನು ಏರ್ಪಡಿಸ್ತಾರೆ, ಅಲ್ಲಿಗೆ ಬನ್ನಿ ಅಂತ ಹೇಳೋದು, ಅವ್ರನ್ನ ಮೈಂಡ್ ವಾಶನ್ನು ಮಾಡೋದು, ಅವ್ರನ್ನ ಮತಾಂತರಗೊಳಿಸುವಂಥ ಕೆಲಸ. ಸೊ ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನೋಡಿ, ಆಮೇಲೆ ಇದರ ಮೂಲ ಏನು ಅನ್ನೋದನ್ನು ಹೇಳ್ತೀನಿ ನೋಡಿ. ಕಾನೂನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಲವಂತ. ಈಗ ಆಲ್ರೆಡಿ ಇದೆ ಸರ್, ಮತ್ತೆ ಕಾನೂನನ್ನು ರೂಪಿಸಿ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2009 ಆಸ್ಪಾಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಮತಾಂತರದ ವಿಚಾರ ಎಲ್ಲ ಬೆಳಕಿಗೆ ಬಂದಾಗ ತಂದಿದ್ರು. ಆ ಟೈಮಲ್ಲಿ ಇರಬೇಕು ನೋಡಿ ಅದನ್ನು. ಸೊ ಡಿ ಸಿಗಳಿಗೇನೋ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಒಂದು ಸಲ ಈ ರೀತಿ ಮಾಡೋರನ್ನ ಸರಿಯಾಗಿ ಎಡೆಮುರುಕಟ್ಟು ಒಳಗಡೆಗೆ ಹಾಕಿ ಇನ್ನೊಂದು ಸಲ ಬರದೇ ಇರೋ ರೀತಿಯಲ್ಲಿ ಮಾಡಿ, ಅವಾಗ ತಾವೇ ನಿಲ್ತ್ಕೊಳ್ತಾರೆ. ಈ ಥರ ಅಲ್ಲಲ್ಲಿ ಆಗ್ತಿರುವಂಥದ್ದು. ಮೊನ್ನೆ ನಾನು ಅಲ್ಲಿ ಇರುವಂಥ ಇದಕ್ಕೆ ಆಗಲೀಗಲೇ ಸೂಕ್ತ ಡೈರೆಕ್ಷನ್ ಕೊಡ್ತೀನಿ. ಯಾವುದೇ ಥರದ ಬಲವಂತವಾದಂಥ ಆಸೆ ಆಮೇಷ ಒಡ್ಡಿ ಅಥವಾ ಬಲವಂತವಾಗಿ ಮತಾಂತರ ಕಾನೂನು ಬಾಹಿರು, ಈಗ ಅದಕ್ಕೆ ಯಾವುದೇ ಥರದ ಅವಕಾಶವನ್ನು ಕೊಡಬಾರ್ದು ಅಂತ ಜಿಲ್ಲಾಡಳಿತ, ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ನಾವು ಈ ಥರದ ಘಟನೆ ಹಲವಾರು ನಡೀತಿರೋ ಹಿನ್ನೆಲೆಯಲ್ಲಿ ನಾವು ಭಾಳ ಗಂಭೀರವಾಗಿ ಒಂದು ಮತಾಂತರ ವಿರೋಧವಾಗಿರುವಂಥ ಈ ಥರ ಬಲವಂತ ಆಸೆ ಆಮೇಷ ಒಡ್ಡಿ ಮತಾಂತರ ಮಾಡುವಂಥ ಒಂದು ವಿರೋಧವಾಗಿ ಒಂದು ಕಾನೂನನ್ನು ತರುವಂಥ ಒಂದು ಗಂಭೀರವಾದಂಥ ಚಿಂತನೆ ನಾವು ಮಾಡ್ತೇವೆ. ಸೊ ಇದರ ಮೂಲ ಏನು? ಸೊ ಇವ್ರನ್ನ ದೊಡ್ಡ ವಿಚಾರನ ಕಷ್ಟ ಕಂಡುಹಿಡಿಯೋದು ಅಂತಂದರೆ ಆರಾಮಾಗಿ ಕಂಡುಹಿಡಿಬೋದು. ಅವ್ರು ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಅವ್ರು ಯಾರು ಕೂಡ ಹೊರಗನೆಯವರಲ್ಲ, ಲೋಕಲೈಟ್ಸೇ. ಅಲ್ಲಿರೋರಿಗೆ ಒಂದಿಷ್ಟು ಫಂಡಿಂಗ್ ಆಗ್ತಾ ಇರುತ್ತೆ. ಅವರ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಚೆಕ್ ಮಾಡಿ ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಮನೆಗೆ ಏನೇನಾದರೂ ಕೊಟ್ಟಿದ್ದಾರಾ, ಸುತ್ತಮುತ್ತಲಿರುವಂಥ ಚರ್ಚ್ಗಳಲ್ಲೇ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಧರ್ಮಕ್ಕೆ ಯಾರ್ಯಾರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಬಟ್ ಅವ್ರೇನಾದರೂ ಮಾಡ್ಕೊಳ್ಳಿ. ಬಟ್ ನನ್ನ ಮೂಲವಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಇದೆಲ್ಲದಕ್ಕೂ ಕೂಡ ಕಾರಣ ಆಯಾ ಜಾತಿಗಳಿಗೆ ಸಂಬಂಧಪಟ್ಟಂಥ ಮಠಗಳು ಆಯಾ ಜಾತಿಯಲ್ಲಿರುವಂಥ ಬಡವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಿದ್ರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಆಯಾ ಮಠಗಳು ಏನು ಮಾಡ್ಕೊಳ್ತಾ ಇದ್ದಾವೆ, ನಮ್ಮ ಜಾತಿಗಳಿಗೆ ನಮಗೆ ಮೀಸಲಾತಿ ಬೇಕು ಅಂತ ಬೊಬ್ಬೆ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ. ಓಕೆ ಫೈನ್, ಓಡಾಡಿ ಬೇಡಿ ಅನ್ನಲ್ಲ. ಆದರೆ ಮಠಗಳು ಬಡವರನ್ನು ಮೇಲೆತ್ತಬೇಕಾದಂತಹ, ಕೈ ಹಿಡಿದು ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಈಗಲೂ ಕೂಡ ಮೊನ್ನೆ ವರದಿಗಳಾಗುತ್ತೆ, ಅಸ್ಪೃಶ್ಯತೆ ನಮ್ಮಲ್ಲಿ ಕಾಡ್ತಾ ಇದೆ. ದೇವಸ್ಥಾನಕ್ಕೆ ಹೋದರೆ ಮಗುವಿಗೆ ನೀರು ಸಿಂಪಡಿಸ್ತಾರೆ. ಇಡೀ ದೇವಸ್ಥಾನಕ್ಕೆ ಒಂದು ಮಗು ಹೋದರೆ ನೀರು ಸಿಂಪಡಿಸ್ತಾರೆ. ಇದನ್ನು ತೊಲಗಿಸುವಂಥ ಕೆಲಸ ಆಗೋವರೆಗೂ ಕೂಡ ಈ ಮತಾಂತರಗಳು ನಡೀತಾನೆ ಇರುತ್ತೆ. ಕಾರಣ, ಅವರನ್ನು ಅಸ್ಪೃಶ್ಯರನ್ನಾಗಿ ನೋಡ್ತೀರಾ, ತುಚ್ಛವಾಗಿ ನೋಡ್ತೀರಾ. ಹಾಗಾಗಿ ಅವ್ರಿಗೆ ಬೇರೆ ದಾರಿ ಇಲ್ಲ. ನಮ್ಮನ್ನು ಇಲ್ಲಿ ಇಷ್ಟು ನೋಡ್ತಾ ಇದ್ರೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ದಯವಿಟ್ಟು ಈ ವಿಚಾರದಲ್ಲಿ ಮಠಗಳ ಜವಾಬ್ದಾರಿ ಅತಿ ಮುಖ್ಯವಾಗಿದೆ. ಕೇವಲ ಉಳ್ಳವರು ಕಾಸು ಕೊಟ್ಟರು ಅಂತೇಳಿ ನೀವು ಮೇಲ್ನವ್ರನ್ನ ಮಾತ್ರ ನೋಡಬೇಡಿ. ನಿಮ್ಮ ಕರ್ತವ್ಯ ಆ ಜಾತಿಯಲ್ಲಿರುವಂಥ ಬಡವರನ್ನು ಮೇಲೆತ್ತುವಂಥ ಕೆಲಸ. ಅನೇಕರು ನನಗೆ ಗೊತ್ತಿರುವಂಥವ್ರಿದ್ದಾರೆ. ಹೋಗಿ ಕೇಳ್ಕೊಂಡಾಗ ನನಗೆ ಬಡತನ ಇದೆ ಅಂತ ಕೇಳ್ಕೊಂಡಾಗ ಕಷ್ಟ ಬಂದಿದೆ ಸರ್ ಮನೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತಂದಾಗ ಸಹಾಯ ಮಾಡಿಲ್ಲ. ಅದಕ್ಕೆ ಅವ್ನು ಮತಾಂತರಗೊಂಡಿದ್ದಾನೆ, ನನ್ನ ಕಣ್ಣು ಮುಂದೆ ಇದೆ. ಅದಕ್ಕೆ ಮತಾಂತರಗೊಂಡ ಕಾರಣ ಅವ್ರು ಹೆಲ್ಪ್ ಮಾಡಿದ್ರು ಚರ್ಚ್ನವರು, ಇನ್ನೇನು ಮಾಡ್ತಾನೆ ಅವನು ಅಸಹಾಯಕನಾಗಿದ್ದಾಗ. ಸೊ ಇನ್ನು ಸಂಘಟನೆಗಳು ಏನು ಹೇಳ್ತಾರೆ ಈ ವಿಚಾರದಲ್ಲಿ ನೋಡಿ. ನಮಸ್ಕಾರ. ಇತ್ತೀಚೆಗೆ ಕ್ರಿಶ್ಚಿಯನ್ ಮತಾಂತರದ ಸಂಬಂಧಪಟ್ಟಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ವಿಧಾನಸೌಧದಲ್ಲಿ ಗೂಳಿಹಟ್ಟಿ ಚಂದ್ರಶೇಖರ್ ಇವರು ಮಾಡಿದಂಥ ಒಂದು ಚರ್ಚೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಚರ್ಚೆ ಪ್ರಾರಂಭ ಆಗಿದೆ. ಮತ್ತು ಬೆಂಗಳೂರಿನಲ್ಲಿ ಬ್ಯಾಡರಹಳ್ಳಿಯಲ್ಲಿ RSSನವರು ಕೂಡ ಕಳೆದ 10 ವರ್ಷದಿಂದ ನಡೀತಾ ಇರುವಂಥ ಒಂದು ಮನೆಯ ಪ್ರಾರ್ಥನೆ ಮತಾಂತರದ ಕುರಿತು ಈಗ ಬೆಳಕಿಗೆ ಬಂದಿದೆ, ವಿಡಿಯೋ ವೈರಲ್ ಆಗಿದೆ. ಸೊ ಅದರ ಸಂಬಂಧಪಟ್ಟಾಗಿ ಪೊಲೀಸ್ ಇಲಾಖೆ ಕೂಡ ಜಾಗೃತರಾಗಿ ಅವರನ್ನು ಬಂಧಿಸಿದ್ದಾರೆ. ಇನ್ನೂ ಇತರೆ ಬೇರೆ ಬೇರೆ ಕೂಡ ಸಾಕಷ್ಟು ವೈರಲ್ಗಳು ಇವತ್ತು ಮತಾಂತರದ ಸಂಬಂಧಪಟ್ಟಾಗಿ ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಾನೂನುವನ್ನ ತರಬೇಕು ಅಂತನ್ನುವಂತಹದ್ದು ನಾವು ಎಲ್ಲರೂ ಆಗ್ರಹ ಮಾಡ್ತಾ ಇದ್ದೀವಿ. ಆದರೆ ಬರೀ ಕಾನೂನುವನ್ನು ತಂದ್ರೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಯವರಿಗೆ ಸ್ಟ್ರಿಕ್ಟ್ ಆಗಿ ಈ ರೀತಿ ಎಲ್ಲೆಲ್ಲಿ ನಡೆಯುತ್ತೆ ಸರ್ವೆ ಮಾಡಿ ಅಲ್ಲಿ ನಿಲ್ಲಿಸುವ ಹಾಗೆ ಮಾಡಿದ್ರೆ ಮಾತ್ರ. ಸರ್, ಎಷ್ಟಂತ ಕಟ್ಟಿ ಹಾಕಕ್ಕಾಗತ್ತೆ ಮುತಾಲಿಕ್ ಅವರೇ? ಬಡತನ ಇರುವವರೆಗೂ ಈ ಮತಾಂತರಗಳ ನಡೀತಾ ಇರುತ್ತೆ. ಆಸೆ ಆಮಿಷಗಳನ್ನು ತೋರಿಸ್ತಾರೆ, ಮತಾಂತರಗಳನ್ನು ಮಾಡ್ತಾರೆ. ಮೊದಲು ನಮ್ಮ ಧರ್ಮದಲ್ಲಿರುವಂಥ ಜಾತಿಗಳಲ್ಲಿರುವಂಥ ಅಸ್ಪೃಶ್ಯತೆಯನ್ನು ಹೊಡೆದೋಡಿಸ್ಬೇಕು, ಬಡತನವನ್ನು ನಿರ್ಮೂಲನೆ ಮಾಡೋ ಕೆಲಸ ಮಾಡಿ, ಆಗ ಎಲ್ಲ ಸರಿಯಾಗುತ್ತೆ.